ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ 2023 ವರ್ಲ್ಡ್ ಕಪ್ನಲ್ಲಿ ಇವತ್ತು ನಮ್ಮ ಭಾರತ ತಂಡದ ಮತ್ತು ನ್ಯೂಜಿಲೆಂಡಿನ ಅದ್ಭುತವಾದಂಥ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಮತ್ತು ಮೊಹಮ್ಮದ್ ಶಮಿ ಮತ್ತು ಶುಭ್ಮನ್ ಗಿಲ್ ಅವರು ಯಾವ ರೀತಿಯಾಗಿ ದಾಖಲೆ ಬರೆದರೆ ಎಂಬುದು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ, ಲೈಕ್ ಕೊಡೋದಂತೂ ಮರಿಬೇಡಿ. ಸ್ನೇಹಿತರೆ 2023 ವರ್ಲ್ಡ್ ಕಪ್ನಲ್ಲಿ ಇವತ್ತು ಮೊದಲ ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡ ಭಾರತ ತಂಡಕ್ಕೆ 273 ರನ್ ಟಾರ್ಗೆಟ್ ನೀಡ್ತಾರೆ. ಇಲ್ಲಿ ರಚಿನ್ ರವೀಂದ್ರ ಅವರು 75 ರನ್ ಮಾಡ್ತಾರೆ. ಇಲ್ಲಿ ಡ್ಯಾರಿಲ್ ಮಿಚ್ಚೆಲ್ ಅವರು 130 ರನ್ ಮಾಡ್ತಾರೆ. ಕೊನೆಯಲ್ಲಿ ಗ್ಲೆನ್ ಫಿಲಿಪ್ಸ್ ಅವರು 23 ರನ್ ಮಾಡ್ತಾರೆ. ಈ ರೀತಿಯಾಗಿ ಸಖತ್ತಾಗಿ ಎಲ್ಲರೂ ದೊಡ್ಡ ಅಂದರೆ ಇಲ್ಲಿ ರಚಿನ್ ರವೀಂದ್ರ ಮತ್ತು ಡ್ಯಾರಿಯಲ್ ಮಿಚ್ಚೆಲ್ ಅವರು ಸಖತ್ ಬ್ಯಾಟಿಂಗ್ನಿಂದ 273 ರನ್ ಮಾಡ್ತಾರೆ. ಶತಕ ಕೂಡ ಬಂತು, 5 6 9 ಬೌಂಡ್ರಿ ಡ್ಯಾರಿಯಲ್ ಮಿಚ್ಚೆಲ್. ಹಾಗೆ ಗುರಿ ಮೇಲೆ ಭಾರತ ತಂಡ ಇಲ್ಲಿವರೆಗೂ ಅಂದರೆ ರೋಹಿತ್ ಶರ್ಮಾ 46 ರನ್ ಮಾಡಿ ಔಟ್ ಆಗ್ತಾರೆ. 4 6 ಬಿಗ್ 6 4 ಬೌಂಡ್ರಿ ಬರೋಬ್ಬರಿಯಾಗಿ 40 ರನ್ 6 ಬೌಂಡ್ರಿಗಳಿಗೆ ಗೇರಿಯನ್ನೇ ದಡಿಸ್ತಾ ಇದ್ದಾರೆ. ಹಾಗೆಯೇ ಶುಭ್ಮನ್ ಗಿಲ್ ಅವರು 26 ರನ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಅವರು 22 ರನ್ ಮಾಡಿ ಆಡ್ತಾ ಇದ್ದಾರೆ. ಶ್ರೇಯಸ್ ಅಯ್ಯರ್ ಅವರು ಈಗ ತಾನೇ ಒಂದು ಔಟ್ ಆಗಿದ್ದಾರೆ. ಈಗ ಬಂದಿರೋದು KL ರಾಹುಲ್ ಅವರು ಬ್ಯಾಟಿಂಗ್ ಬಂದಿದ್ದಾರೆ. ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಗೆಲುವಿಗಿನ ರೂವಾರಿ ಯಾರಾಗ್ತಾರೆ ಎಂಬುದು ಕೂಡ ಕಮೆಂಟ್ ಮಾಡಿರಿ. ಇವತ್ತು ನಮ್ಮ ಭಾರತ ತಂಡ ಗೆಲ್ಲಲೇಬೇಕು, ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಪ್ರಥಮ ಸ್ಥಾನಕ್ಕೆ ಹೋಗಿ ಹೋಗ್ತಾರೆ. ಸ್ನೇಹಿತರೆ, ಇವತ್ತು ಏನಾದರೂ ಪಂದ್ಯ ಗೆದ್ದರೆ ಸೆಮಿಫೈನಲ್ ಫಿಕ್ಸ್ ಅಂತ ಇಟ್ಕೊಳ್ರಿ. ಯಾಕಂದರೆ ನಮ್ಮ ಭಾರತ ತಂಡ ಆ ರೀತಿಯಾಗಿ ಪ್ರದರ್ಶನ ಕೊಡ್ತಾ ಇದ್ದಾರೆ. ಮೊಹಮ್ಮದ್ ಶಮಿ ಇವತ್ತು ಸಖತ್ ಬಾಲಿಂಗು, 5 ವಿಕೆಟ್ ಪಡೆದುಕೊಂಡ್ರು. ಇವತ್ತು ಮೊದಲ ಪಂದ್ಯ ಆಡ್ತಾ ಇದ್ದಾರೆ ವರ್ಲ್ಡ್ ಕಪ್ನಲ್ಲಿ. ನಾವು 2023 ಮೊದಲ ಪಂದ್ಯದಲ್ಲಿ 5 ವಿಕೆಟ್ ತೆಗೆದು ಮಿಂಚಿದ್ದಾರೆ. ದಾಖಲೆ ಕೂಡ ಮಾಡಿದ್ರು, ದೊಡ್ಡ ದಾಖಲೆ. ಸಂತರೆ ಇಲ್ಲಿ ನೋಡ್ಬೋದು, ಒಟ್ಟಾರೆಯಾಗಿ ವರ್ಲ್ಡ್ ಕಪ್ನಲ್ಲಿ 36 ವಿಕೆಟ್ ತೆಗೆಯುವ ಮುಖಾಂತರ ಭಾರತ ತಂಡದ ಒಂದು ಮೇನ್ ಬಾಲರ್ ಆಗಿ ಹೊರಹೊಮ್ಮಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ನಮ್ಮ ಭಾರತ ಕಡೆಯಿಂದ ಶುಭ್ಮನ್ ಗಿಲ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ರು. ಇವತ್ತು ಅಂದರೆ ಕೇವಲ 26 ರನ್ ಮಾಡಿದ್ರು, ಇವತ್ತು ದಾಖಲೆ ಆಯಿತು. ಶುಭ್ಮನ್ ಗಿಲ್ ಅವರು 2000 ರನ್ ಪೂರೈಸಿದ್ರು. ಹಾಗಾಗಿ 38 ಇನ್ನಿಂಗ್ಸ್ನಲ್ಲಿ 2000 ರನ್ ಪೂರೈಸಿದ ಮೊದಲ ಆಟಗಾರರು. ಹಾಸಿಮ್ ಅಬ್ಲ 40 ಇನ್ನಿಂಗ್ಸ್ ತೊಗೊಂಡಿದ್ದಾರೆ. ಬಾಬರ್ ಅಜಮ್ ಅವರು 45 ಇನ್ನಿಂಗ್ಸ್ ತೊಗೊಂಡಿದ್ದಾರೆ. ಈ ರೀತಿಯಾಗಿ ದಾಖಲೆ ಅಂತೂ ಆಯಿತು. ಯಾರ್ದು ನಮ್ಮ ಶುಭ್ಮನ್ ಗಿಲ್ ಅವರು ಹೊಸ ದಾಖಲೆ ಆಯಿತು. ಹಾಗೆಯೇ ಇವತ್ತು ನಮ್ಮ ರೋಹಿತ್ ಶರ್ಮಾ ಕಿಂಗ್ ಅಂದರೆ ಕಿಂಗು ವಿರಾಟ್ ಕೊಹ್ಲಿ ಅವರು ಇದ್ದಾರೆ. ಹಾಗಾಗಿ ಇವ್ರ ಜೊತೆಗೆ ರೋಹಿತ್ ಶರ್ಮಾ ಓಪನರ್ ಆಗಿ ಬಂದಂಥ ಆಟಗಾರರು ಇವತ್ತು ಮತ್ತೊಂದು ಹೊಸ ದಾಖಲೆ ಬರೀತಾರೆ. ಒಂದೇ ವರ್ಷದಲ್ಲಿ ಅತಿ ಸಿಕ್ಸರ್ ಬಾರಿಸುವಲ್ಲಿ 3ನೇ ನಂಬರ್ ಸ್ಥಾನಕ್ಕೆ ಬಂದಿದ್ದಾರೆ. ಮೊದಲನೇ ಸ್ಥಾನದ ಎ ಬಿ ಡೇವಿಲಿಯರ್ಸ್ 58, 2ನೇ ಸ್ಥಾನದಲ್ಲಿ ಕ್ರಿಸ್ ಗೇಲ್ 56. ಅದು 2015 ಯಾರು ಹೊಡೆದಿರಿ, ಎ ಬಿ ಹೊಡೆದಿರಿ 2019 ಕ್ರಿಸ್ ಗೇಲ್ ಹೊಡೆದಿರಿ 2023. ಇವಾಗ ಭಾರತ ಕಡೆಯಿಂದ 50 ಸಿಕ್ಸರ್ ಬಾರಿಸಿದ ರೋಹಿತ್ ಶರ್ಮಾ ಅವರು ಶಾಹಿದ್ ಅಪ್ರೀತಿ ಕೂಡ ಒಂದು 2002 ಹೊಡೆದಿದ್ದರು. ಈ ರೀತಿಯಾಗಿ 3ನೇ ಸ್ಥಾನಕ್ಕೆ ಬಂದಿದ್ದಾರೆ. ಇನ್ನೂ 6 ತಿಂಗಳು ಬಾಕಿ ಇದೆ ಅಂದರೆ ಅಲ್ಲಿಯೂ ಕೂಡ ಭಾರತ ತಂಡ ಪ್ರಥಮ ಸ್ಥಾನಕ್ಕೆ ಬರ್ತಾರೆ ಅಂತ ರೋಹಿತ್ ಶರ್ಮಾ ಅಂತ ಹೇಳ್ಬೋದಾಗಿದೆ. ಈ ರೀತಿಯಾಗಿ ದಾಖಲೆ ಅಂತೂ ಆಯಿತು ಇವತ್ತು ನಮ್ಮ ತಂಡದಲ್ಲಿ. ಇವತ್ತು ನಮ್ಮ ಭಾರತ ತಂಡಕ್ಕೆ ಗೆಲುವು ಬೇಕು ಅಂದರೆ ಯಾರು ಗೆಲ್ತಾರೆ ಎಂಬುದು ಕೂಡ ಕಮೆಂಟ್ ಮಾಡಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಎಲ್ಲರಿಗೂ ಆರಾಮಾಗಿ.